ಇದು ಒಂದು ಮಾಟವಾದ ಮುದ್ದಾದ ಪಕ್ಷಿ ಆಟಿಗೆ. ಇದಕ್ಕಾಗಿ 20 ಸೆಂಟಿಮೀಟರ್ ಉದ್ದದ ಹಾಗೂ 1 ಸೆಂಟಿಮೀಟರ್ ಅಗಲದ ಪ್ಲಾಸ್ಟಿಕ್ ಟೇಪು, ಪ್ಲಾಸ್ಟಿಕ್ ಕಣ್ಣುಗಳು, ಗ್ಲೂ, ಸೂಜಿ, ದಾರ ಮುಂತಾದವುಗಳು ಬೇಕಾಗುವು. ಒಂದು ತುದಿಯಲ್ಲಿ ಇದಕ್ಕೆ ಗಂಟು ಹಾಕಿ. ಅದರ ಬದಿಯ ಟೇಪು ಚಿಕ್ಕದಾಗಿರಲಿ. ಮೇಲಿನ ಉದ್ದದ ತುದಿಯನ್ನು ಕೆಳಗಿನ ರಂಧ್ರಕ್ಕೆ ಸಿಕ್ಕಿಸಿ ಹೊರಕ್ಕೆ ತನ್ನಿ. ಇನ್ನೊಮ್ಮೆ ಇನ್ನೊಂದು ತುದಿಯಲ್ಲಿ ಇದೇ ತುದಿಯನ್ನು ಸೇರಿಸಿ ಹೊರಗೆ ತಂದಿಡಿ. ಇದು ಒಂದು ಚಂದದ ಹೆಣಿಕೆ ಹಾಕಿದ ಗಂಟಿನ ರೀತಿ ಕಾಣುವುದು. ಈಗ ಇದು ಹಕ್ಕಿ ಆಕಾರವನ್ನು ತೆಗೆದುಕೊಳ್ಳುವುದು. ಈ ಎಲ್ಲ ಮಡಿಕೆಗಳನ್ನು ಸರಿಯಾಗಿ ತಿದ್ದಿ ತೀಡಿ ಇಡಿ. ಚಿಕ್ಕ ತುದಿಯಷ್ಟೇ ಪ್ಲಾಸ್ಟಿಕ್ ಟೇಪನ್ನು ತೆಗೆದುಕೊಂಡು ಉಳಿದದ್ದನ್ನೆಲ್ಲ ಕತ್ತರಿಸಿಡಿ. ಕತ್ತರಿಸಿ ಅವುಗಳನ್ನು ಬೇರ್ಪಡಿಸಿ. ಈ ಹಿಂಬದಿಯಲ್ಲಿ 1 ಸೆಂಟಿಮೀಟರ್ ಉದ್ದದ ಸೀಳನ್ನು ಕತ್ತರಿಸಿ ತಯಾರಿಸಿ. ಇದರ ಹಿಂಬದಿಯಲ್ಲಿ 1 ಸೆಂಟಿಮೀಟರ್ ಉದ್ದದ ಸೀಳನ್ನು ಕತ್ತರಿಸಿ. ಇದರಲ್ಲಿ ಸೂಜಿಯನ್ನು ಪೋಣಿಸಿ ದಾರದಿಂದ ಗಟ್ಟಿ ಮಾಡಿ. ಇನ್ನೊಂದು ಬೇರೆ ಬಣ್ಣದ ಟೇಪನ್ನು ತೆಗೆದುಕೊಂಡು ತ್ರಿಕೋನಾಕಾರದಲ್ಲಿ ಕತ್ತರಿಸಿ. ಈ ರೀತಿಯಾಗಿ ಇದನ್ನು ನೀವು ಗಟ್ಟಿಯಾಗಿ ಇಡಬಹುದು. ಈ ಬೇರೆ ಬಣ್ಣದ ಟೇಪನ್ನು ತೆಗೆದುಕೊಂಡು ತ್ರಿಕೋನಾಕಾರದಲ್ಲಿ ಕತ್ತರಿಸಿ. ಈ ತುಂಡನ್ನು ಮುಖದ ಮೇಲಿರುವ ಲೂಪದಲ್ಲಿ ಸೇರಿಸಿ. ಇದು ಪಕ್ಷಿಯ ಚಂಚು. ಇದನ್ನು ಸೂಜಿ ದಾರದಿಂದ ಹೆಣೆದು ಗಟ್ಟಿಯಾಗಿ ಭದ್ರಗೊಳಿಸಿ. ಚಂಚಿನ ಮೇಲೆ ಗ್ಲೂ ಹಚ್ಚಿ ಪ್ಲಾಸ್ಟಿಕ್ ಕಣ್ಣುಗಳನ್ನು ಗಟ್ಟಿಯಾಗಿ ಕೂಡಿಸಿ. ಈಗ ಇದು ಸೂಜಿ ದಾರದಿಂದ ಗಟ್ಟಿಯಾಯಿತು. ಈಗ ಇದರ ಮೇಲೆ ನೀವು ಪ್ಲಾಸ್ಟಿಕ್ ಕಣ್ಣುಗಳನ್ನು ಜೋಡಿಸಬಹುದು. ಅದಕ್ಕಾಗಿ ಒಂದಿಷ್ಟು ಗ್ಲೂ ಹಚ್ಚಿ ಅದರ ಮೇಲೆ ಈ ಪ್ಲಾಸ್ಟಿಕ್ ಕಣ್ಣುಗಳನ್ನು ಕೂಡಿಸಬೇಕು. ಈ ರೀತಿಯಾಗಿ ಬೇರೆ ಬೇರೆ ಬಣ್ಣದ ಪ್ಲಾಸ್ಟಿಕ್ ಟೇಪನ್ನು ತೆಗೆದುಕೊಂಡು ಇಂತಹ ಸಾಕಷ್ಟು ಆಟಿಕೆಗಳನ್ನು ಇದು ಮಾಡಬಹುದು. ಇದನ್ನು ಒಂದು ಬಲೆಗೆ ಈ ಪಕ್ಷಿಗಳನ್ನು ತೂಗುಬಿಡಬಹುದು. ಇದು ನೋಡಲು ಬಹು ಚಂದವಾಗಿ ಕಾಣುವುದು. ಹಾಗೂ ಈ ರೀತಿಯಾಗಿ ಬೇರೆ ಬೇರೆ ಬಣ್ಣದ ಟೇಪುಗಳನ್ನು ತೆಗೆದುಕೊಂಡು ಈ ಪಕ್ಷಿಗಳನ್ನು ನೀವು ಮಾಡಬಹುದು. ಇಲ್ಲಿ ಒಂದು ಬಲೆಗೆ ಇವುಗಳನ್ನು ಜೋತು ಬಿಟ್ಟಿದೆ. ಹಾಗೂ ಇದು ನೋಡಲು ಬಹು ಚಂದವಾಗಿ ಕಾಣುವುದು. ಹಾಗೂ ಬೇಕಿದ್ದರೆ ನೀವು ಜೋತು ಬಿಡಬಹುದು.